ನನ್ನ ಏಸು ಇನ್ನು ಬೇಗನೆ ಬರುವ ಏಸು ನನ್ನ ಏಸು ಇನ್ನು ಬೇಗನೆ ಬರುವ ಪರಲೋಕದಿಂದ ಐದು ಬಂದು ನಮ್ಮನ್ನು ಕರೆದೊಯ್ಯುವ ಪರಲೋಕದಿಂದ ಇದು ಬಂದು ನಮ್ಮನ್ನು ಕರೆದೊಯ್ಯುವ ಏಸು ನನ್ನ ಏಸು ಇನ್ನು ಬೇಗನೆ ಬರುವ ಏಸು ನನ್ನ ಏಸು ಇನ್ನು ಬೇಗನೆ ಬರುವ ಹಾಲಲೂಯ್ಯ ಕರ್ತನಾದ ಹೆಸನ ಹೆಸರಲ್ಲಿ ಮತ್ತೊಂದು ಆವರ್ತಿ ಎಲ್ಲರಿಗೂ ಪ್ರೀತಿಯ ವಂದನೆ ಪುನಃ ಒಂದು ಒಳ್ಳೆಯ ಬೆಳಗಿನ ಜಾವ ಕರ್ತನ ಮೇ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದಾನೆ ಈ ಬೆಳಗಿನ ಜಾವದಲ್ಲಿ ದೇವರಾತ್ಮನ ಒಂದಿಗೆ ಮಾತಾಡಲಿ ನಮ್ಮ ಕಣ್ಣುಗಳ ಒಂದು ನಿಮಿಷ ನಾವು ಮುಚ್ಚಿಕೊಳ್ಳುವ ತಂದೆಯೇ ಈ ಅಮೂಲ್ಯ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಪಾದಪೀಠದಲ್ಲಿ ಮತ್ತೊಂದು ಒಳ್ಳೆಯ ದಿನಮೇಲೆ ಕೊಟ್ಟಿದೀಯಪ್ಪ ನಿನ್ನ ಸನ್ನಿಧಲಿ ನಾವು ಬರುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಇವತ್ತು ನಿನ್ನ ಬಾಯಿಂದ ಅವರು ಒಂದು ಮಾತು ಪ್ರತಿಯೊಬ್ಬರ ಜೀವದಲ್ಲಿ ಕ್ರಿಯೆ ಮಾಡಬೇಕಾಗಿ ನಾನು ಬೇಡುತ್ತಾ ಇದ್ದೇನೆ ಈ ಉಜ್ಜೀವನ ಸಂದೇಶ ಎಲ್ಲರಿಗೆ ಉಜ್ಜೀವನವನ್ನು ಉಂಟು ಮಾಡಬೇಕಾಗಿ ನಾನು ಬೇಡುತ್ತಾ ಇದ್ದಾನೆ ನಿನ್ನ ಸನ್ನಿಧಿಗೆ ಎಲ್ಲರನ್ನ ಕರಕ್ಕೆ ಒಪ್ಪಿಸುತ್ತೇನೆ ಮುಂದಿನ ಎಲ್ಲ ಕ್ಷಣ ನಿಮ್ಮ ಕರಕ್ಕೆ ಒಪ್ಪಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ ವಾಕ್ಯದಿಂದ ನೀನು ಮಾತಾಡೋ ದೇವರು ಆಗಿದ್ದಕ್ಕಾಗಿ ವಂದನೆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ ಏಸು ನೆಸಲಿ ತಂದೆಯಾದವರೇ ಆ ಮೇನ ಬಂದ ಬಂದಾವೃತ್ತಿ ಎಲ್ಲರಿಗೂ ಜೀವನ ಸಂದೇಶಕ್ಕೆ ನಾನು ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಕೆಲವು ನಿಮಿಷಗಳು ದೇವರದ ದೇವರ ಅಮೂಲ್ಯ ವಾಕ್ಯವನ್ನು ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ ಆಮೇಲೆ ಪ್ರತ್ಯೇಕವಾಗಿ ದಿನಗಳಲ್ಲಿ ಯೇಸು ಕ್ರಿಸ್ತನ ಮರಣದ ಕುರಿತು ನಾವು ಕೆಲವು ನಿಮಿಷಗಳು ಕೆಲವು ಪಾಯಿಂಟ್ಸ್ಗಳು ಮಾತ್ರ ನಾವು ಚಿಂತೆ ಮಾಡಿದ್ದೆವು ಆದರೆ ಇವತ್ತು ನಾನು ಅದಕ್ಕೆ ಹೋಗುತ್ತಾ ಇಲ್ಲ ಬಟ್ ಯೇಸು ಕ್ರಿಸ್ತನು ಆಮೇಲೆ ಹಲವೆಯ ಪ್ರತಿಯೊಬ್ಬರ ಜೀವದಲ್ಲಿ ಸಾಧ್ಯತೆಯನ್ನು ಉಂಟು ಮಾಡುವನಾಗಿದ್ದಾನೆ ಅದಕ್ಕಾಗಿ ಇವತ್ತಿನ ಚಿಂತೆಗಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವ ಎರಡು ಕುರಿಂತಿಯಾ ಅದರ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಎರಡು ಕುರಿಂತಿಯ ಅದರ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಅದರ ಮೂರನೇ ವಾಕ್ಯದ ನಾನು ಓದಕ್ಕೆ ಇಷ್ಟಪಡುತ್ತೇನೆ ಕ್ರಿಸ್ತನು ನನ್ನಲ್ಲಿ ಮಾತಾನ ನಾಡುತ್ತಾನೆಂಬುದಕ್ಕೆ ನಿಮಗೆ ಬೇಕಾದ ಪ್ರಮಾಣವು ಆಗ ತೋರಿಬರುವುದು ಆತನು ನಿಮ್ಮನ್ನು ಕುರಿತು ನಿರ್ಬಲನಾಗಿರದೆ ಬಲವಾದ ಕೆಲಸಗಳನ್ನು ನಿಮ್ಮಲ್ಲಿ ನಡೆಸುವನಾಗಿದ್ದಾನೆ ಆತನು ಬಲಹೀನ ಅವಸ್ಥೆಯಲ್ಲಿದ್ದರಿಂದ ಇದರಿಂದ ಶಿಲಿಬಗೆ ಹಾಕಲ್ಪಟ್ಟನು ನಿಜ ಆದರೂ ದೇವರ ಬಲದಿಂದ ಬದುಕುತ್ತಾನೆ ನಾವು ಸಹ ಆತನ ಬಲಹೀನ ಅವಸ್ಥೆಯಲ್ಲಿ ಪಾಲುಗಾರರಾಗಿದ್ದೇವೆ ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವರಾಗಿದ್ದೇವೆ ಇದು ನಿಮಗೆ ತೋರಿ ಬರುವುದು ದೇವರ ಬಲ ಇವತ್ತು ಕೆಲವು ವಿಷಯಗಳು ದೇವರ ಬಲ ದೇವರ ಶಕ್ತಿಯ ಕುರಿತು ನಾನು ಮಾತಾಡೋಕ್ಕೆ ಇಷ್ಟಪಡುತ್ತೇನೆ ದೇವರ ಬಲ ಆಮೇಲೆ ಮೀನ್ ಇಲ್ಲಿ ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು ಆತನು ಬಲಹೀನ ಅವಸ್ಥೆಯಲ್ಲಿ ಇದರಿಂದ ಶಿಲುಬೆಗೆ ಹಾಕಲ್ಪಟ್ಟು ನಿಜ ಆದರೂ ದೇವರ ಬಲದಿಂದ ಬದುಕುತ್ತಾನೆ ಕ್ರಿಸ್ತನಲ್ಲಿ ದೇವರ ಬಲ ಇತ್ತು ಪೌಲನಲ್ಲಿ ಕ್ರಿಸ್ತನ ಬಲ ಇತ್ತು ಹಲಲೂಯ್ಯ ಇವತ್ತು ಪೌಲ್ ನಮಗೆ ಹೇಳಿದ್ದು ಅದೇ ನನ್ನಲ್ಲಿ ಕ್ರಿಸ್ತನಿದ್ದಾನೆ ಇವತ್ತು ನನ್ನಲ್ಲಿ ಕ್ರಿಸ್ತನಿದ್ದಾನೆ ನನ್ನಲ್ಲಿರುವ ಆತನ ಲೋಕದವನಿಗಿಂತ ದೊಡ್ಡವನು ಅವ ನನ್ನಲ್ಲಿರುವ ಆತನ ಲೋಕದ ದೊಡ್ಡವನು ಅಂದರೆ ನಮ್ಮಲ್ಲಿ ಒಂದು ಉಂಟು ಪ್ರಿಯರೇ ಅಲ್ಲಲ್ಲಿ ಯಾವುದು ಸರ್ವ ಸಾಮಾನ್ಯ ಬಲವಲ್ಲ ಅತಿಶಯವಾದ ಒಂದು ಬಲ ನಮ್ಮಲ್ಲಿ ಉಂಟು ಕ್ರಿಸ್ತ ನಮ್ಮಲ್ಲಿರುವಾಗ ಒಂದು ಸಾಮರ್ಥ್ಯ ನಮಗೆ ಯಾಕೆಂದರೆ ಅಲ್ಲಿ ಹೇಳ್ತಾ ಉಂಟು ನಾವು ಸಹ ಆತನ ಬಲಹೀನ ಅವಸ್ಥೆಯಲ್ಲಿ ಪಾಲುಗಾರರಾಗಿದ್ದೆವು ಅದು ಮಾತ್ರವಲ್ಲ ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವರಾಗಿದ್ದೇವೆ ಇದು ನಿಮಗೆ ತೋರಿಬರುವುದು ಪೌಲನ್ ಅನೇಕ ಮಾತು ನನ್ನಲ್ಲಿ ಕ್ರಿಸ್ತನಿದ್ದಾನೆ ನಾನು ಬಲವುಳ್ಳವನಾಗಿದ್ದಾನೆ ಎಂಬುದಾಗಿ ಹೇಳಿ ಬರುವಾಗಲೂ ಆಮೇಲೆ ಹಲಲುಯ ಒಂದು ಕಡೆ ನಾವು ನೋಡ್ಬೋದು ಪೌಲ್ ಏನಂತ ಹೇಳ್ತಾನೆ ಹಲಲುಯ್ಯ ನಾನು ಬಲಹೀನಾಗಿದ್ದೇನೆ ನಾನು ಬಲಹೀನಾಗಿದ್ದಾನೆ ಬಟ್ ಪೌರ್ ನಾನು ಬಲಹೀನಾಗಿರುವಾಗಲೇ ನಾನು ಬಲವುಳ್ಳವನಾಗಿದ್ದೇನೆ ಕಾರಣ ಏನು ಕ್ರಿಸ್ತನ ಬಲಪಡಿಸ್ತಾ ಇದ್ದಾನೆ ಆಮೇಲೆ ತಾನು ಬಲಹೀನಾಗಿರುವಾಗ ದೇವರು ಹೇಳ್ತಾರೆ ನನ್ನ ಕೃಪೆ ನಿನಗೆ ಸಾಕು ಅದು ಬಲಹೀನತೆಯಲ್ಲಿ ಬಲಪೂರ್ಣ ಸಾಧಕ ನಿನ್ನ ನನ್ನ ಕೃಪೆ ನಿನ್ನೊಂದಿಗೆ ಸಾಕು ನಿನಗೆ ಬಲ ಉಂಟಾಗುತ್ತೆ ನೀನು ಬಲಹೀನ ಆಗಿರಬಹುದು ಬಟ್ ನನ್ನ ಕೃಪೆ ನಿನಗೆ ಸಾಕು ನಿನಗೆ ಬಲ ಉಂಟಾಗುತ್ತೆ ದೇವರ ಬಲ ಮನುಷ್ಯನ ಮೇಲೆ ಬರುವಾಗ ಅವನ ಬಲಹೀನತೆಗಳಿಗೆ ಬದಲಾವಣೆ ಉಂಟು ಅದು ಮಾತ್ರವಲ್ಲ ಅಲ್ಲಿ ಹೇಳ್ತಾ ಉಂಟು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳ್ರಿ ಏನು ಏಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯೋದಿಲ್ಲವೋ ಅಂದರೆ ಅವನು ಕೊರಿಂತ್ಯ ಸಭೆಯ ಕುರಿತು ಆಲ್ರೆಡಿ ಎಲ್ಲರಿಗೂ ಗೊತ್ತುಂಟು ಅನೇಕರು ಪ್ರಸಂಗ ಮಾಡೋ ನೀವು ಕೇಳಿದ್ದೀರಿ ಕೊರಿಂತ್ಯ ಸಭೆ ಬಹಳ ಅಮೂಲ್ಯವಳ್ಳ ಸಭೆ ಆ ಸಭೆಯಲ್ಲಿ ಪ್ರವಾದಿಗಳಿದ್ದಾರೆ ಸಭೆಯಲ್ಲಿ ಇಂಟ್ರಪ್ಟ್ ಮಾಡೋರು ಇದ್ದಾರೆ ಅನ್ಯ ಭಾಷೆ ಮಾತಾಡೋರು ಇದ್ದಾರೆ ಆಮೇಲೆ ಅನೇಕ ರೀತಿಯಲ್ಲಿ ಆತ್ಮೀಕವಾಗಿ ಬೆಳೆದು ಬಂದಂಥ ಸಭೆ ಬಟ್ ಆ ಸಭೆಯ ಕುರಿತು ಒಂದು ಕೊರಿಂತ್ಯದಲ್ಲಿ ನಾವು ಓದಿಕೊಳ್ಳುವಾಗ ನಮಗೆ ಗೊತ್ತುಂಟು ಎರಡನೇ ಕೊರಿಂತ್ಯದಲ್ಲಿ ಬರುವಾಗ ಗೊತ್ತುಂಟು ಆಮೇಲೆ ಅನೇಕ ಇಕ್ಕಟ್ಟುಗಳು ಕೂಡ ಇತ್ತು ಅದೇ ಸಭೆಯ ಕುರಿತು ಎಷ್ಟು ಒಳ ಆತ್ಮಿಕವಾಗಿ ಬೆಳೆದಂತಹ ಸಭೆಯ ಕುರಿತೇ ಆಮೇಲೆ ನಮ್ಮ ಪೌಲ್ ಹೇಳ್ತಾ ಇದ್ದಾನೆ ಆ ಏನಂತ ಹೇಳ್ದಾನೆ ಕ್ರಿಸ್ತ ನಂಬಿಕೆಲಿ ಇದ್ದಿರೋವೋ ಇಲ್ಲವೋ ಎಂದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ ಅದು ಮಾತ್ರವಲ್ಲ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿ ಪರೀಕ್ಷೆಯನ್ನು ಮಾಡಬೇಕು ಪರಿಶೋಧಿಸಬೇಕು ಏನನ್ನು ಪರಿಶೋಧಿಸಬೇಕು ಏನನ್ನು ಪರೀಕ್ಷಿಸಬೇಕು ಅಲ್ಲಿ ಹೇಳಿದ ಉಂಟು ಏನು ಏಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ನಾವಂತೂ ಅಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗುವುದೆಂಬುದಾಗಿ ನಿರೀಕ್ಷಿಸುತ್ತೇನೆ ಈ ಮಾತು ಹೇಳುವಾಗ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಉಂಟು ಏಸು ಸ್ವಾಮಿ ನಿಮ್ಮಲ್ಲಿದ್ದಾನೋ ಇಲ್ಲವೋ ಎಂಬ ವಿಷಯ ನೀವು ಪರೀಕ್ಷಿಸಿಕೊಳ್ಳಿ ಏಸು ಸ್ವಾಮಿ ನಿಮ್ಮಲ್ಲಿದ್ದರೆ ನಿಮಗೊಂದು ಉಂಟು ಹಾಲಲುಯ್ಯ ಏಸು ಸ್ವಾಮಿ ನಿಮ್ಮಲ್ಲಿದ್ದರೆ ನಿಮಗೊಂದು ಬಲವುಂಟು ಹಾಲಲುಯ್ಯ ದೇವರ ಬಲ ನಿಮ್ಮಲ್ಲಿ ಉಂಟು ಅದಕ್ಕೆ ಪೌಲ್ ನೋಡ್ತೇನೆ ನಾನು ಬಲಹೀನನಾಗಿರುವಾಗಲೇ ಬಲವುಳ್ಳವನಾಗಿದ್ದಾನೆ ನನ್ನ ಶರೀರ ಮೇ ಬಿ ಬಲಹೀನತೆ ಉಳ್ಳದಾಗಿರಬಹುದು ಆದರೆ ನನ್ನಲ್ಲಿರುವ ಕ್ರಿಸ್ತನು ಬಲವುಳ್ಳವನಾಗಿದ್ದಾನೆ ಅವ ಬಲವುಳ್ಳವನಾಗಿರೋದ್ರಿಂದ ನನ್ನ ಶರೀರದಲ್ಲಿ ಎಷ್ಟೇ ಬಲಹೀನತೆ ಬಂದರೂ ನಾನು ಬಲವುಳ್ಳವನಾಗಿದ್ದೇನೆ ಅಲೆಲುಯ್ಯ ಅದಕ್ಕೆ ವಾ ಕೇಳ್ತು ನೀವು ಪರಿಶೋಧಿಸಿಕೊಳ್ಳಿ ನೀವು ಪರೀಕ್ಷಿಸಿಕೊಳ್ಳಿ ನೀವು ಪ್ರವಾದಿಸೋರಾಗಿರಬಹುದು ನೀವು ಅನ್ಯ ಭಾಷೆ ಮಾತಾಡೋರಾಗಿರಬಹುದು ನೀವು ಸ್ತುತಿ ಮಾಡೋರಾಗಿರಬಹುದು ನೀವು ಆರಾಧನೆ ಮಾಡೋರಾಗಿರಬಹುದು ಆದರೆ ಇವತ್ತು ನೀವು ಪರೀಕ್ಷಿಸಿಕೊಳ್ಳಬೇಕಾದ ಏನೆಂದರೆ ಏಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೋ ಇಲ್ಲವೋ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ನೋಡಿ ಏಸು ಕ್ರಿಸ್ತು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಹಾ ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ನಾವಂತೂ ಅಯೋಗ್ಯರಲ್ಲ ಎಂಬುದಾಗಿ ನಮ್ಮನ್ನು ನೋಡುವಾಗಾದರೂ ನಿಮಗೆ ಗೊತ್ತಾಗತ್ತೆ ನಾವು ಅಯೋಗ್ಯರಲ್ಲ ಯಾಕಂದ್ರೆ ನಮ್ಮ ಬಲ ನಮ್ಮ ಮಾತುಗಳು ಹಲ್ಲೆಲ್ಲೂಯ್ಯ ಇವತ್ತು ಏಸು ಕ್ರಿಸ್ತನಲ್ಲಿ ಜೀವಿಸೋರು ನೀವಾದರೆ ಆಮೇಲೆ ನಿಮಗೊಂದು ಉಂಟು ಹಲ್ಲೆಲ್ಲೂಯ್ಯ ಆ ದೇವರು ಏಸು ಕ್ರಿಸ್ ಬಲಹೀನಾದನು ಎಂಬುದಾಗಿ ಹೇಳುವಾಗ ಕಾರಣ ಗೆಸ್ಸೆಮನೆ ತೋ ಆಮೇಲೆ ತೋಟದಲ್ಲಿ ಮೊಣಕಾಲು ಊರುಕೊಂಡು ತಾನು ಪ್ರಾರ್ಥನೆ ಮಾಡುವಾಗ ಅಪ್ಪ ಸಾಧಿವಾದರೆ ಪಾನಪಾತ್ರ ತೆಗೆದು ಹಾಕು ಆಮೇಲೆ ತರಾ ಶಿಲು ಮಾಡೋವನ್ನ ಚಿಂತೆ ಮಾಡುವಾಗ ತನಗೊಂದು ಬಲಹೀನತಿತ್ತು ಈ ಮನುಷ್ಯ ಆ ಒಂದು ಸಾದೃಶ್ಯನಾಗಿರುವಾಗ ಬಟ್ ಬೈಬಲ್ ಹೇಳ್ತಾ ಉಂಟು ದೇವರು ಬಲ ಕೊಟ್ಟನು ಹಲಲುಯ್ಯ ದೂತ ನಿಳಿದು ಸಾಂತ್ವನ ಕೊಟ್ಟನು ಹಲಲುಯ್ಯ ಅಂದರೆ ದೇವರ ಬಲ ಮಗನ ಮೇಲೆ ಇದ್ದಿದ್ದರಿಂದಲೇ ಆ ಶಿಲುಬೆಯ ಮರಣ ಪೂರ್ಣಕರವಾಗಿ ಪೂರ್ತೀಕರಿಸಲು ಎಲ್ಲವೂ ತೀರಿತ್ತು ಎಂಬುದಾಗಿ ಹೇಳುವಂತೆ ಯೇಸು ಕ್ರಿಸ್ತನಿಗೆ ಸಾಧ್ಯವಾಯಿತು ಪ್ರಿಯರೇ ಆಗಿರುವಾಗ ಆ ಮಗನ ಬಲದಲ್ಲಿ ನಾವಿದ್ದೇವೆ ಹಾಲಲ್ಲೂಯ್ಯ ಆ ಮಗನ ಬಂದು ನಾವು ಜೀವಿಸುವಾಗ ನನ್ನಲ್ಲಿರುವ ಲೋಕದವರಿಗೆ ದೊಡ್ಡವನು ಎಂಬುದಾಗಿ ಹೇಳುವಂತೆ ಐ ಮೀನ್ ಪಾಸಿಟಿವ್ ಆಗಿ ಮಾತಾಡುವಂತೆ ಆ ದೇವ ದೇವರ ಬಲದಲ್ಲಿ ಇದ್ದುಕೊಂಡು ಮಾತಾಡುವಂತೆ ನಮ್ಮನ ಈ ದಿನ ದೇವರು ಶಕ್ತೀಕರಿಸಲಿ ಪ್ರೇರಿ ಅಲ್ಲೆಲ್ಲೂಯ್ಯ 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 ಅಲ್ಲಿ ಹೇಳುತ್ತಾ ಉಂಟು ನೀವು ಪರಿಶೋಧಿಸಿಕೊಳ್ಳಿ ನೀವು ಪರೀಕ್ಷೆ ಮಾಡಿಕೊಳ್ಳಿ ನೋಡಿ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮ ನೀವು ಪರೀಕ್ಷಿಸಿಕೊಳ್ಳಿರಿ ಆಮೇನ್ ನಾವು ನಾವೆಲ್ಲರೂ ಹೇಳುತ್ತೇವೆ ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗುತ್ತಾ ಉಂಟು ಕೆಲವು ಸಂದರ್ಭದಲ್ಲಿ ಏಸು ಸ್ವಾಮಿ ನಮ್ಮ ಒಟ್ಟಿಗೆ ಇದ್ದಾನೋ ಎಂಬುದೇ ನಮಗೆ ಸಂಶಯ ಉಳ್ಳ ಕಾಲ ಇದು ಹಾಗಿರುವಾಗ ನಾನು ಹೇಳುತ್ತೇನೆ ನೀವು ಪರಿಶೋಧಿಸಿಕೊಳ್ಳಿ ಕೊರಿಂತೆಯ ಸಭೆಗೆ ಪೌಲ್ ಹೇಳಿದ ಪ್ರಕಾರವೇ ನಾನು ಹೇಳುತ್ತಾ ಇದ್ದೇನೆ ನೀವು ಪರೀಕ್ಷಿಸಿಕೊಳ್ಳಿ ಪರಿಶೋಧಿಸಿಕೊಳ್ಳಿ ಏಸು ಸ್ವಾಮಿ ಇದ್ದಾನೋ ಹಲಲುಯ್ಯ ಆಮೇಲೆ ಹಲಲುಯ ಏಸು ಸ್ವಾಮಿ ಇದ್ದಾನೋ ಮಾತ್ರವಲ್ಲ ಏಸು ಕೃಷ್ಣ ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಅಲ್ಲಿ ಚೆನ್ನಾಗಿ ತಿಳಿಯುವುದಿಲ್ಲವೋ ಹಾಲಲುಯ್ಯ ನಿಮಗೆ ಚೆನ್ನಾಗಿ ಗೊತ್ತಿಲ್ವಾ ಸ್ವಾಮಿ ನಿಮ್ಮಲ್ಲಿ ಇದ್ದಾನೆ ಟೈಮ್ಸ್ ನಾವು ಚೆಲ್ಲಿ ತಿಳಿಬೇಕು ಏಸ್ವಾಮಿ ನಮ್ಮ ಇದ್ದರೂ ಕೂಡ ನಾವು ಕ್ವಶನ್ ಮಾಡ್ತೇವೆ ನಾವು ದೇವರಲ್ಲಿ ಇಡ್ತೇವೆ ಅಪ್ಪ ಹಾಗೆ ಹೀಗೆ ನೀವು ತಿಳಿಬೇಕು ಯೇಸ್ವಾಮಿ ನಿಮ್ಮಲ್ಲಿದ್ದಾನೆ ಹಾಲಲುಯ್ಯ ನಿಮ್ಮಲ್ಲಿರುವಾಗ ಆಮೇಲೆ ನಿಮಗೊಂದು ಶಕ್ತಿ ಉಂಟು ಆಮೇಲೆ ನಿಮಗೊಂದು ಉಂಟು ಹಾಲಲುಯ್ಯ ದೇವರ ಶಕ್ತಿ ನಿಮ್ಮಲ್ಲಿರುವಾಗ ನಿಮಗೊಂದು ವ್ಯತ್ಯಸ್ತ ಅನುಭವ ಉಂಟು ಪ್ರೇರಿ ಹಾಲಲುಯ್ಯ ಅದನ್ನು ಇವತ್ತು ನಾವು ತಿಳಿಯೋರಾಗುವ ಅದಕ್ಕೆ ಪೌಲ್ ಹೇಳ್ತಾನೆ ಆತು ನಿಮ್ಮಲ್ಲಿ ನೀವು ಅಯೋಗ್ಯರೇ ಹಲಲುಯ್ಯ ಅಯೋಗ್ಯರೇ ಅಂತೊಳಗ ನೀವು ತಿಳಿಬೇಕು ನೀವು ಬಲಹೀನರೇ ಆಮೇನ್ ನೀವು ಆಮೇನ್ ದೇವರ ಶಕ್ತಿಲಿ ಇಲ್ಲದವರೇ ಆಗಿದ್ದೀರಿ ಬಟ್ ಅಲ್ಲಿ ಹೇಳಿದ ಉಂಟು ನಾವಂತೂ ಅಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗುವುದೆಂಬುದಾಗಿ ನಿರೀಕ್ಷಿಸ್ತೇನೆ ನಾವು ಅಯೋಗ್ಯರಲ್ಲ ಕಾರಣ ನಾವು ಬಲಹೀನರಲ್ಲ ನಾವು ಬಲವುಳ್ಳವರಾಗಿದ್ದೇವೆ ಕಾರಣ ಕ್ರಿಸ್ತನ್ ನನ್ನಲ್ಲಿದ್ದಾನೆ ಆಮೇಲೆ ಹಲಲುಯ್ಯ ಇವತ್ತು ಎಷ್ಟು ಜನರಿಗೆ ಹೇಳೋಕ್ಕಾಗತ್ತೆ ನನ್ನಲ್ಲಿ ಕ್ರಿಸ್ತನಿದ್ದಾನೆ ಆ ಕ್ರಿಸ್ತನ ನಂಬಿಕೆ ಇಟ್ಟಿದ್ದೇನೆ ಆ ಕ್ರಿಸ್ತನ ಮರಣದ ನಾನು ಪಾಲುಗಾರನಾಗಿದ್ದೇನೆ ಆ ಕ್ರಿಸ್ತನು ನೀನು ಜೀವಿಸ್ತಾ ಇದ್ದಾನೆ ಇನ್ನು ಬದುಕೋದು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಎಂಬುದಾಗಿ ಹೇಳುವಂತೆ ಎಷ್ಟು ಜನರಿಗೆ ಸಾಧ್ಯವಾಗುತ್ತೆ ಪ್ರಿಯರೆ ಹಾಲೆಲುಯ್ಯ ಈ ಹಗಲಿನ ವೇಳೆ ನಾನು ಕೇಳೋ ಸಹೋದರ ಸಹೋದರೇ ಕ್ರಿಸ್ತನು ನಿಮ್ಮಲ್ಲಿರಲಿ ಕ್ರಿಸ್ತನು ನಮ್ಮಲ್ಲಿ ಥ್ಯಾಂಕ್ ಯು ಹಾಲೆಲುಯ್ಯೂ ಲಾಡ್ ಹಾಲೆಲುಯ್ಯ ಮತ್ತೊಂದು ವಾಕ್ಯದ ಕಡೆಗೆ ನಾವು ಹೋಗೋದಾದರೆ ಅಲ್ಲಿ ಹೇಳಲ್ಪಡ್ತಾ ಉಂಟು ನೋಡಿ ನೀವು ಕೆಟ್ಟದನ್ನು ಮಾಡಬಾರದೆಂದು ನಾವು ದೇವರನ್ನು ಪ್ರಾರ್ಥಿಸ್ತೇವೆ ಇದರಲ್ಲಿ ನಾವೇ ಯೋಗ್ಯರಾಗಿ ತೋರಿ ಬರಬೇಕೆಂದು ನಮ್ಮ ಉದ್ದೇಶವಲ್ಲ ನಾವು ಅಯೋಗ್ಯರಿಸಿಕೊಂಡರು ನೀವು ಒಳ್ಳೆಯದನ್ನು ಮಾಡೋರಾಗಿರಬೇಕೆಂಬುದೇ ನಮ್ಮ ಉದ್ದೇಶ ಆಮೇಲೆ ಹೇಳ್ತದಾನೆ ನಾವ್ ಇನ್ ಕೇಸ್ ಅಯೋಗ್ಯರಾದರೂ ನೀವು ಅಯ್ಯೋರಾಗ್ಯವ್ರು ಅಯೋಗ್ಯರಾಗಬಾರ್ದು ನೀವು ಒಳ್ಳೆಯವರಾಗಬೇಕು ಅಂದ್ರೆ ನಾವು ಅಂತ ಅಲ್ಲ ಆದರೂ ಕೂಡ ನೀವು ಆಮೇಲೆ ಅಲ್ಲೆಲ್ಲೂಯ್ಯ ನಾನು ಅದಕ್ಕೆ ಮೊದಲು ಹೇಳಿದೆ ನಿನ್ನೆ ಕಳೆದ ದಿನಗಳಲ್ಲಿ ನಾನು ಪ್ರಸಂಗ ಮಾಡುವ ಹೇಳಿದೆ ಸ್ವಾಮಿ ತಾನು ಪಾಪ ಯಾಗ ಮಾಡ್ತಾ ಇದ್ದಾನೆ ತನ್ನನ್ನು ತಾನು ಯಾಗ ಮಾಡ್ತಾ ಇದ್ದಾನೆ ಅಂದರೆ ತಾನು ಪಾಪಿಯಾದರೂ ಪರವಾಗಿಲ್ಲ ನೀವು ಪಾಪ ಇಷ್ಟರಾಗಬಾರ್ದು ನಿಮ್ಮನ್ನು ಒಡಗಡೆ ಹೊರಗಡೆ ತರಬೇಕು ತಾನು ತನ್ನನ್ನು ಯಾಗ ಆ ಪಾಪಕ್ಕೆ ತಕ್ಕ ಯಾಗವಾಗಿ ಸಮರ್ಪಿಸಿಕೊಡ್ತಾ ಇದ್ದಾನೆ ಸಮರ್ಪಿಸಿಕೊಡ್ತಾ ಇದ್ದಾನೆ ತಾನು ತನ್ನ ರಕ್ತವನ್ನು ಸುರಿಸುತ್ತಾ ಇದ್ದಾನೆ ಅಲಲೂಯ ಹಳೆ ಹೊಡೆಬಿಟ್ಟು ನಾವು ನೋಡಿದ್ವಿ ಕಳೆ ಒಂದು ಚಿಂತೆ ಮಾಡಿದೀವಲ್ಲ ಒಂದು ಕುರಿನ ತಂದು ಆ ಕುರಿ ಮೇಲೆ ಯಾಜಕ ಆ ಪಾಪವನ್ನೆಲ್ಲ ಹೋರಿಸ್ತಾನೆ ಅದನ್ನು ಪ್ರಾರ್ಥನೆ ಮಾಡ್ತಾನೆ ಆ ಕುರಿ ಅಷ್ಟೇ ಕುರಿ ಮೇಲೆ ಯಾವ ರೋಗ ಇರಬಾರ್ದು ಸ್ಪಷ್ಟವಾಗಿರಬೇಕು ಅದನ್ನು ಬಲಿ ಅದನ್ನು ಯಾಗವಾಗಿ ಸಮರ್ಪಿಸಿ ಅವನಿಗೆ ಒಂದು ಬಿಡುಗಡೆ ಅವನ ಪಾಪಕ್ಕೆ ಒಂದು ಬಿಡುಗಡೆ ಕೊಡುವ ಅನುಭವ ಇದೇ ರೀತಿಯಲ್ಲಿ ಯೇಸು ಸ್ವಾಮಿ ತನ್ನ ಯಜ್ಞದ ಕುರಿ ಮರಿಯಾಗಿ ಆಮೇಲೆ ತನ್ನನ್ನು ಸಮರ್ಪಿಸಿ ಇದ್ದಾನೆ ಆಮೇಲೆ ತಾನು ಪಾಪ ಯಾಗ ಮಾಡ ತನ್ನನ್ನು ತಾನು ಪಾಪಿಯಾಗಿ ತಾನು ನಮಗೂ ಸಹ ಸಮರ್ಪಿಸಿಕೊಡ್ತಾ ಇದ್ದಾನೆ ಇವತ್ತು ಆ ಏಸು ನೀವು ಅಂಗೀಕರಿಸಿಕೊಂಡಿದ್ದೀರಾ ಆ ಏಸುವಲ್ಲಿ ನೀವು ಜೀವಿಸ್ತಾ ಇದ್ದೀರಾ ಏಸುವಲ್ಲಿ ನಂಬಿಗಸ್ತರಾಗಿದ್ದಾರೆ ಎಂಬುದಾಗಿ ನೀವು ಪರೀಕ್ಷಿಸಿಕೊಳ್ಳಿ ಪರಿಶೋಧಿಸಿಕೊಳ್ಬೇಕು ಪ್ರೇರೇ ಹಲಲುಯ್ಯ ಅಲ್ಲಿ ರೋಮ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಹೇಳ್ತಾ ಉಂಟು ರೋಮ ಪತ್ರಿಕೆ ನಾಲ್ಕು ಇಪ್ಪತ್ತೊಂದು ಹೇಳ್ತಾ ಉಂಟು ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥ ವಾಗ್ದಾನ ನೆರವೇರಿಸೋದಕ್ಕೆ ಸಮರ್ಥನಾದ ದೇವರು ಹಲಲುಯ್ಯ ನಮಗೂ ನಿಮಗೂ ನಾನು ಕಳೆದ ನನಗೂ ನಿಮಗೂ ದೇವರನ್ನು ವಾಗ್ದಾನ ಮಾಡಿದ್ದಾನೆ ಅದನ್ನು ನೆರವೇರಿಸಿ ಅದನ್ನು ಸಮರ್ಥನಾಗಿದ್ದಾನೆ ಹಲಲೂಯ್ಯ ಕಾರಣ ಆತನು ಆಮೇಲೆ ಬಲವುಳ್ಳ ದೇವರಾಗಿದ್ದಾನೆ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ ಹಲಲೂಯ್ಯ ಆಮೇಲೆ ತಾಯಿನ ಸ್ವಾರ್ಥೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ವಾಕ್ಯದಲ್ಲಿ ಏನೇಳ್ತಾ ಉಂಟು ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆಲ್ಲವೂ ಸಾಧ್ಯ ಹಲಲುಯ್ಯ ಆಮೇಲೆ ಹಲಲುಯ ಒಂದು ಶ್ರೀಮಂತನ ಕುರಿತಲ್ಲಿ ಮಾತಾಡೋ ಸಂದರ್ಭದಲ್ಲಿ ಆಮೇಲೆ ಅವನಿಗೆ ಆಮೇಲೆ ಹಲೋಲಿ ಸ್ವರ್ಗಕ್ಕೆ ಆಗುತ್ತೋ ಇಲ್ಲವೋ ಎಂಬ ಕ್ವಶನ್ ಬರುವಾಗ ವಾಕ್ಯ ಕೇಳ್ತುಂಟು ಮನುಷ್ಯನಿಗೆ ಅಸಾಧ್ಯ ಹಲೋಲಿ ಆದರೂ ದೇವರಿಗೆ ಸಾಧ್ಯ ಅಂದರೆ ಮನುಷ್ಯನಿಗೆ ಅವನನ್ನು ಎಷ್ಟರ ಮಟ್ಟಿಗೆ ಹೇಳಿದರೂ ಮೇ ಬಿ ಅವನು ಕೇಳೋಕ್ಕಾಗೋದಿಲ್ಲ ಬಟ್ ದೇವರಿಗೆ ಸಾಧ್ಯ ಆಮೇಲೆ ಪ್ರಿಯರೇ ಇವತ್ತು ನನ್ನನ್ನು ಕರ್ತರು ಕರೆದರೆ ಇವತ್ತು ನಿಮ್ಮನ್ನು ದೇವರು ಕರೆದರೆ ಇದು ಯಾವುದು ಮನುಷ್ಯರ ಒಂದು ಹೊಗಳಿಕೆಗೆ ಬಾಧ್ಯಿಸ್ಥತೆ ಇಲ್ಲ ಕಾರಣ ಇದು ಇದು ಇದರಲ್ಲಿ ದೇವರ ಬಲ ಉಂಟು ಪ್ರಿಯರೇ ಇದರಲ್ಲಿ ದೇವರ ಉಂಟು ಪ್ರಿಯರೇ ಅಲ್ಲೆಲುಯ್ಯ ದೇವರ ಬಲ ನಮ್ಮಲ್ಲಿ ನೆಲೆಗೊಳ್ಳುವಾಗ ಆಮೇನ್ ಹಲಲುಯ್ಯ ಇವು ತಿಳಿಬೇಕು ದೇವರ ಅತಿ ಶಕ್ತಿ ನಮ್ಮಲ್ಲಿ ನೆಲೆಗೊಂಡಿದೆ ಆಮೇಲೆ ಕ್ರಿಸ್ತನಿಗೆ ಜೀವಿಸುವಾಗ ಕ್ರಿಸ್ತನ ಶಕ್ತಿ ನಮ್ಮಲ್ಲಿ ಉಂಟು ಆಗ ನೀವು ತಿಳಿಯು ಕ್ರಿಸ್ತನ ಶಕ್ತಿಯಲ್ಲಿ ನಾವು ನೆಲೆಗೊಳ್ಳುವಾಗ ಆಮೇನ್ ಹಲಲುಯ್ಯ ನಿಮ್ಮ ಶರೀರದಲ್ಲಿ ಭಾರಗಳುಂಟಾಗಬಹುದು ನಿಮ್ಮ ಶರೀರದಲ್ಲಿ ನೋವುಗಳುಂಟಾಗಬಹುದು ನಿಮ್ಮ ಶರೀರದ ರೋಗಗಳುಂಟಾಗಬಹುದು ಆದರೆ ಇದನ್ನೆಲ್ಲ ಸಹಿಸಲು ಆಮೆ ನಿಮಗೆ ದೇವರು ಬಲ ಕೊಡ್ತಾರೆ ಅಲ್ಲೆಲ್ಲೂಯ್ಯ ಆಮೇಲೆ ದೇವರ ಶಕ್ತಿ ಆಮೇಲೆ ಮನುಷ್ಯನಿರುವಾಗ ದೇ ಕ್ರಿಸ್ತನು ಮನುಷ್ಯನ ನೆಲೆಗೊಂಡಿರುವಾಗ ಆಮೆ ನಿಮಗೆ ಸಹಿಸಕ್ಕಾಗದಂತಹ ಆ ಮೇನ್ ಭಾರವನ್ನು ನೀವು ಕೊಡೋದಿಲ್ಲ ಇನ್ ಕೇಸ್ ಅಂತ ಭಾರ ನಿಮ್ಮಲ್ಲಿ ಬಂದರೂ ಹಲ್ಲೆಲ್ಲ ಆ ಕ್ರಿಸ್ತನು ನಿಮಗೆ ಶಕ್ತಿಯನ್ನು ಕೊಡುತ್ತಾನೆ ಅಲ್ಲೆಲ್ಲೂಯ್ಯ ಆ ಕ್ರಿಸ್ತು ನಿಮಗೆ ಬಲವನ್ನು ಕೊಡುತ್ತಾನೆ ಏನಕ್ಕೆ ನಿಮ್ಮ ಕಷ್ಟವನ್ನು ಸಹಿಸೋಕ್ಕೆ ನಿಮ್ಮ ಭಾರವನ್ನು ಸಹಿಸೋಕ್ಕೆ ನಿಮ್ಮ ರೋಗವನ್ನು ಸಹಿಸೋಕ್ಕೆ ನಿಮ್ಮ ನೋವುಗಳನ್ನು ಸಹಿಸೋಕ್ಕೆ ಕ್ರಿಸ್ತು ನಿಮಗೆ ಬಲವನ್ನು ಕೊಡುವನಾಗಿದ್ದಾನೆ ಅದಕ್ಕೋಸ್ಕರ ಅಲ್ಲಿ ವಾಕ್ ಹೇಳುತ್ತಾ ಉಂಟು ಅಲ್ಲೆಲ್ಲೂಯ್ಯ ಆ ಆಮೇನ್ ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕೋರಾಗಿದ್ದೇವೆ ಆತನೊಂದಿಗೆ ದೇವರ ಬಲದಿಂದ ಬದುಕೋರಾಗಿದ್ದೇವೆ ಕ್ರಿಸ್ತನೊಂದಿಗೆ ದೇವರ ಬಲದಿಂದ ನಾವು ಬದುಕೋರಾಗಿದ್ದೇವೆ ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದಾನೆ ನೀವು ಕ್ರಿಸ್ತನೊಂದಿಗೆ ದೇವರ ಬಲದಿಂದ ನಾವು ಬದುಕೋರಾಗಿದ್ದೇವೆ ಹಲೆಲೂಯ್ಯ ಹಾಗಿರುವಾಗ ಇವತ್ತು ಕ್ರಿಸ್ತನಲ್ಲಿ ಬದುಕೋ ಪ್ರತಿಯೊಬ್ಬರ ಮೇಲೆ ದೇವರ ಬಲವುಂಟು ದೇವರ ಶಕ್ತಿಯುಂಟು ಆ ದೇವರ ಶಕ್ತಿ ಬಂದರೆ ಆ ದೇವರ ಶಕ್ತಿ ಒಬ್ಬನ ಮೇಲೆ ಬಂದರೆ ಹಾಲೆಲುಯ್ಯ ಅವನ ಜೀವಿತದಲ್ಲಿ ಅಸಾಧ್ಯ ಸಾಧ್ಯವಾಗುತ್ತೆ ಹಾಲೆಲ್ಲೂಯ್ಯ ಅಸಾಧ್ಯ ಸಾಧ್ಯವಾಗುತ್ತೆ ಅಸಾಧ್ಯ ಸಾಧ್ಯವಾಗುತ್ತೆ ಅಲ್ಲೆಲ್ಲೂಯ್ಯ ಬೈಬಲ್ ವಾಕ್ಯ ಹೇಳುತ್ತಾ ಉಂಟು ಕುರುಡರಿಗೆ ಕಣ್ಣು ಕೊಟ್ಟ ಕಿವಿರಿಡ್ರೆ ಕಿವಿ ಕೊಟ್ಟ ಹಲೆಲುಯ್ಯ ಆಮೇಲೆ ಕಾಲಿನರಿಗೆ ಕಾಲು ಕೊಟ್ಟಿದ್ದಾನೆ ಪಾಶಿವರಿಗೆ ಸೌಖ್ಯ ಮಾಡಿದ ಹೇಗೆ ಹಲೆಲುಯ್ಯ ಏಸು ಕ್ರಿಸ್ತದೆಲ್ಲ ಮಾಡೋದು ಹೇಗೆ ತನ್ನ ಪ್ರಾರ್ಥನೆಯ ಮುಖಾಂತರವಾಗಿ ತಾನು ಪ್ರಾರ್ಥನೆ ತಂದೆಯ ಹತ್ರ ಪ್ರಾರ್ಥನೆ ಮಾಡಿ ತನ್ನ ಬಲವನ್ನು ಗಳಿಸಿಕೊಳ್ತಿದ್ದೆ ಆ ಬಲದೊಂದಿಗೆ ಆಮೇಲೆ ಅಲ್ಲಿ ಅನೇಕ ಅದ್ಭುತಗಳು ನಡೀತಾ ಇತ್ತು ಇವತ್ತು ಕ್ರಿಸ್ತನೊಂದಿಗೆ ಪಾಲುಗಾರರಾದ ನಾವು ತಂದೆಯ ಬಲದಲ್ಲಿ ನಾವು ಜೀವಿಸುವರಾಗಿರುವಾಗ ಪ್ರಿಯರೇ ಹಲೆಲುಯ್ಯ ಏಸು ಸ್ವಾಮಿ ಹೇಳದ ನಾನು ಮಾಡೋದಕ್ಕಿಂತ ಮಿಗಿಲಾದ ಕಾರ್ಯಗಳು ನೀವು ಮಾಡ್ತೀರಿ ಅವೇನು ಏಸು ಹೇಳೋ ಕಾರಣ ಏನಂದರೆ ನಮ್ಮಲ್ಲಿ ವಾಸ ಮಾಡೋದು ಆತನಾಗಿರುವಾಗ ಆತನು ಮಾತ್ರ ಬಲ್ಲ ತಂದೆಯ ಬಲ ನಮ್ಮಲ್ಲಿ ನೆಲೆಗೊಂಡಿದೆ ಅದಕ್ಕೆ ಪೌನಲ್ಲಿ ಹೇಳಿದ್ದು ಏನಂತ ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವವರಾಗಿದ್ದೇವೆ ಆತನೊಂದಿಗೆ ಕ್ರಿಸ್ತನೊಂದಿಗೆ ದೇವರ ಬಲದಿಂದ ಬದುಕುವರಾಗಿದ್ದೇವೆ ಆಗಿರುವಾಗ ಅಲ್ಲೂಯ್ಯ ಆಮೇಲೆ ನಮಗೊಂದು ಉಂಟು ನಾವು ಬಲ ಉಳ್ಳವರಾಗಿದ್ದೇವೆ ಹೊರತು ಬಲಹೀನರಲ್ಲ ಆಮೇಲೆ ಹಾಗೆ ನಾವು ಇವತ್ತು ಪರಿಶೀಲಿಸಬೇಕು ಕೆಲಸ ಅಂತ ನಾವು ಬಲಹೀನರಾಗುವಾಗ ಆಮೇಲೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ ಜೀವಿಸುವರಾಗಿದ್ದೇವೆ ಪ್ರಾರ್ಥಿಸುವರಾಗಿದ್ದೇವೆ ಉಪವಾಸ ಮಾಡೋರು ಆರಾಧನೆ ಮಾಡುವವರೆಲ್ಲ ಆಗಿರುವಾಗಲೂ ನಮ್ಮ ಶರೀರದಿಂದ ರೋಗ ಬರುವಾಗ ನಮಗೊಂದು ಚಿಂತೆ ಬರುವಾಗ ನಮಗೊಂದು ಭಾರ ಬರುವಾಗ ಅಯ್ಯೋ ದೇವರೇ ಯಾಕೆ ನನಗೆ ಕಷ್ಟ ಯಾಕೆ ಹೀಗೆ ಅದು ಇದು ಎಲ್ಲ ನಾವು ಕೇಳೋರಾಗಿದ್ದೇವೆ ಹಾಲಲುಯ್ಯ ನೀವು ಚಿಂತೆ ಮಾಡಿ ನಿಮ್ಮಲ್ಲಿ ಕ್ರಿಸ್ತನಿದ್ದಾನೋ ನಿಮ್ಮ ನೀವು ಪರೀಕ್ಷೆ ಮಾಡಿಕೊಳ್ಳಿ ಏನಂತ ಪರೀಕ್ಷೆ ಮಾಡಬೇಕು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಪರೀಕ್ಷೆ ಮಾಡಿಕೊಳ್ಳಿ ನೀವು ಕ್ರಿಸ್ತ ನಂಬಿಕೆಯಲ್ಲಿದ್ದರೆ ಕ್ರಿಸ್ತನ್ ನಿಮ್ಮಲ್ಲಿದ್ದಾನೆ ಹಾಲೆಲೂಯ ಹಾಗಿರುವಾಗ ತಂದೆಯ ದೇವರು ನಿಮಗೆ ಬಲವನ್ನ ಕೊಡುತ್ತಾನೆ ನಿಮಗೆ ದೇವರು ಬಲ ಕೊಡುವಾಗ ಮತ್ತು ನೀವು ಸ್ಟ್ರಾಂಗ್ ನೀವು ಸ್ಟ್ರಾಂಗ್ ಆದರೆ ಹಾಲೆಲ್ಲೂಯ್ಯ ಈ ದಿನಗಳಲ್ಲಿ ಯಾವುದೇ ಭಾರದಲ್ಲಿ ರೋಗದಲ್ಲಿ ಬಲಹೀನತೆಯಲ್ಲಿ ನೀವಿದ್ದವರಾದರೆ ಇವತ್ತು ನಂಬಿ ಕ್ರಿಸ್ತನ್ ನನ್ನಲ್ಲಿದ್ದಾನೆ ನಾನು ಬಲವುಳ್ಳವನಾಗಿದ್ದಾನೆ ನಾನು ಸೋಲುವನಲ್ಲ ನಾನು ಬಲವುಳ್ಳವನಾಗಿದ್ದೇನೆ ನಾನು ಬಲಹೀನನಲ್ಲ ಹಾಲೆಲ್ಲೂಯ್ಯ ನನ್ನನ್ನು ಕ್ರಿಸ್ತನೊಂದಿಗೆ ಆ ತಂದೆಯಾದ ದೇವರು ಬಲ ನನ್ನೊಂದಿಗೆ ಇರುವವರೆಗೂ ನಾನು ಬಲಹೀನನಲ್ಲ ನೀನು ರೋಗಿಯಾದರೆ ಹೇಳಬೇಕಿವತ್ತು ಅಲ್ಲೆಲ್ಲೂಯ್ಯ ನೋ ನಾನು ಬಲಹೀನನಲ್ಲ ಆಮೇಲೆ ಅಲೋಲಿಯ ನೀನು ದುಃಖದಲ್ಲಿದ್ದರೆ ನೀವು ಹೇಳಬೇಕು ನೋ ನನಗಿವತ್ತು ದುಃಖ ಇಲ್ಲ ನನಗೆ ಸಂತೋಷ ನನ್ನ ಕರ್ತನ ಕೊಟ್ಟಿದ್ದಾನೆ ಆಮೇಲೆ ಅಲೋಲಿಯಾ ನೀನು ಆಮೇಲೆ ಅಸಮಾಧಾನದಲ್ಲಿದ್ದೀಯಾ ಹೇಳಬೇಕಿಲ್ಲ ನನ್ನ ಕರ್ತನಿಗೆ ಸಮಾಧಾನ ಕೊಟ್ಟಿದ್ದಾನೆ ಅಲ್ಲೆಲ್ಲೂ ಯಾ ಆಮೇನ್ ನನಗೆ ಸಮಾಧಾನ ಸಂತೋಷ ಕೊಟ್ಟಿದ್ದಾನೆ ನಾವು ಹೇಳುವರಾಗಬೇಕು ಇದು ಯಾರಿಗೆ ಹೇಳೋಕ್ಕಾಗತ್ತೆ ಗೊತ್ತಾ ಕ್ರಿಸ್ತನ ನಂಬಿಕೆಯಲ್ಲಿರೋರಿಗೆ ಮಾತ್ರ ಅಲ್ಲ ಅದು ಮಾತ್ರ ಅಲ್ಲಿ ಹೇಳ್ತಾ ಉಂಟು ಆತು ನಿಮ್ಮಲ್ಲಿ ಇಲ್ಲದಿದರೆ ಅಯೋಗ್ಯರೇ ಆತು ನಿಮ್ಮಲ್ಲಿ ಇಲ್ಲದರೆ ನೀವು ಅಯೋಗ್ಯರೇ ಅಂದರೆ ಕ್ರಿಸ್ತನ ಇದ್ದಾನೆ ಅಂತ ಹೇಳಿಕೊಂಡು ಮತ್ತೆ ನೀವು ನೆಗೆಟಿವ್ ಮಾತಾಡುವುದು ಆಮೇಲೆ ಏನೋ ರೋಗ ಬಂದ ತಕ್ಷಣ ಇವು ಹೀಗೆ ಹಾಗೆ ಹೇಳೋದು ಹಾಗೆಲ್ಲ ಮಾಡಿ ನೀವು ಅಯೋಗ್ಯರೇ ನೀ ಯೋಗ್ಯರಾಗಿದ್ದರೆ ಪೌಲ ರೀತಿಯಲ್ಲಿ ಇಲ್ಲ ನಾನು ಬಲಹೀನಾದರೂ ನನ್ನ ಬಲವುಳ್ಳವನಾಗಿದ್ದೇನೆ ನನ್ನಲ್ಲಿ ಯಾಕೆ ನನ್ನ ಬಲ ಉಳ್ಳನಾಗಿದ್ದೇನೆ ಆಮೇಲೆ ನನ್ನ ಕ್ರಿಸ್ತು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಇನ್ನು ಜೀವಿಸುದಾನಲ್ಲ ಕ್ರಿಸ್ತು ನನ್ನಲ್ಲಿ ಜೀವಿಸ್ತಾನೆ ಇವತ್ತು ಕ್ರಿಸ್ತ ನಿಮ್ಮಲ್ಲಿ ಜೀವಿಸೋರಾದರೆ ನಾನು ಹೇಳ್ತೇನೆ ನಂಬಿಕೆಯಿಂದ ಪ್ರಾರ್ಥಿಸಿ ನಂಬಿಕೆಯಿಂದ ಮುಂದೆ ಹೋಗಿ ನಂಬಿಕೆಯಿಂದ ಬಲವುಳ್ಳವರಾಗಿ ಮುಂದೆ ಹೋಗಿ ಆಮೇಲೆ ಆ ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ ಹಾಲೆಲ್ಲೂಯ್ಯ ಆಮೇಲೆ ಒಂದು ಆಮೇಲೆ ಕುರಿಂತಿಯ ಎರಡನೇ ಕುರಿಂತ್ಯದಲ್ಲಿ ಹೇಳಿದ ಪ್ರಕಾರ ಅಲ ನೋಡಿ ನಾವು ಸಹ ಆತನ ಬಲಹೀನ ವಸ್ತಿಲಿ ಪಾಲುಗಾರರಾಗಿದ್ದೇವೆ ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವನಾಗಿದ್ದೇವೆ ಇದು ನಿಮಗೆ ತೋರಿಬರುವುದು ಆತನೊಂದಿಗಿದ್ದು ದೇವರ ಬಲದಲ್ಲಿ ನಾವು ಬದುಕೋರಾಗಿರುವಾಗ ನಿಮ್ಮ ನಂಬಿಕೆ ಕ್ರಿಸ್ತನಲ್ಲಿ ಪೂರ್ಣವಾಗಿರಲಿ ಅದರ ನಂಬಿಕೆಯಲ್ಲಿ ಇದೀರೋ ಇಲ್ಲ ಎಂಬುದನ್ನು ನೀವು ಪರೀಕ್ಷಿಸಿ ಪರಿಶೋಧನೆ ಮಾಡಿಕೊಳ್ಳಿ ಹಲಲುಯ್ಯ ಪರೀಕ್ಷೆನೂ ಮಾಡಬೇಕು ಪರಿಶೋಧನೆ ಮಾಡಬೇಕು ಹಲಲುಯ್ಯ ಹಾಗೆ ಮಾಡೋ ನಿಮಗೆ ಅರ್ಥ ಆಗುತ್ತೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತ ನಂಬಿಕೆಯಲ್ಲಿ ಆ ಬಲದಲ್ಲಿ ಆ ನೀವು ಜೀವಿಸ್ತಾ ಇದ್ದೀರಿ ಎಂಬುದಾಗಿ ಹಲಲುಯ ಥ್ಯಾಂಕ್ ಯು ಲಾಡ್ ಅಲ್ಲಿ ಮತ್ತು ಹೇಳುತ್ತಾ ಉಂಟು ಹಲಲುಯ ಸತ್ಯಕ್ಕೆ ವಿರುದ್ಧವಾಗಿ ನಾವೇನು ಮಾಡಲಾರೆವು ಸತ್ಯ ಅಭಿವೃದ್ಧಿಗೋಸ್ಕರವೇ ಸಮಸ್ತವನ್ನು ಮಾಡುತ್ತೇವೆ ನಾವು ಬಲಹೀನರಾಗಿದ್ದರೂ ನೀವು ಬಲಿಷ್ಠರಾಗಿದ್ದ ಪಕ್ಷಕ್ಕೆ ಸಂತೋಷವಾಗಿದ್ದೇವೆ ಹಾಲಲುಯ್ಯ ನಾವು ಬಲಹೀನರಾದರೂ ನೀವು ಬಲಿಷ್ಠರಾಗಿದ್ದೀರಲ್ಲ ಅದಕ್ಕೆ ನಾನು ಸಂತೋಷ ಪಡುತ್ತೇನೆ ಹಾಲಲುಯ್ಯ ಇದಲ್ಲ ನೀವು ಪೂರ್ಣ ಕ್ರಮಕ್ಕೆ ಬರಬೇಕೆಂದು ಪ್ರಾರ್ಥಿಸ್ತೇವೆ ನೀವು ಬಲಿಷ್ಠರಾಗಿದ್ದೀವಿ ಎಲ್ಲ ಸರಿ ನೀವು ಒಂದು ಕ್ರಮಕ್ಕೆ ಬರಬೇಕು ಹಾಲಲುಯ್ಯ ನೀವು ಕ್ರಮ ತಪ್ಪಿ ಹೋಗಬಾರ್ದು ಹಾಲಲುಯ್ಯ ಕ್ರಮಕ್ಕೆ ಬರಬೇಕು ಹಾಂ ಅದಕ್ಕೆ ಪ್ರಾರ್ಥಿಸ್ತೇವೆ ಇದಕ್ಕಾಗಿ ನಾವು ನಿಮ್ಮಲ್ಲಿ ಇಲ್ಲದಿರುವಾಗ ಈ ಮಾತುಗಳನ್ನು ಬರೆದಿದ್ದೇನೆ ಪೌಲನು ಪತ್ರಿಕೆ ಬರೆದಿದ್ದಾನೆ ಆಮೇಲೆ ಹಾಲಲುಯ್ಯ ಪತ್ರಿಕೆ ಬರೆದಿದ್ದಾನೆ ಪತ್ರಿಕೆ ಹೇಳ್ತಿದ್ದಾನೆ ಇದಕ್ಕಾಗಿ ನಾನು ಪತ್ರಿಕೆ ಬರ್ತಿದ್ದೇನೆ ಏನಕ್ಕಾಗಿ ಆಮೇಲೆ ನೀವು ಪೂರ್ಣ ಕ್ರಮಕ್ಕೆ ಬರಬೇಕೆಂದು ಪ್ರಾರ್ಥಿಸುತ್ತೇವೆ ಇದಕ್ಕಾಗಿ ನಾನು ನಿಮ್ಮಲ್ಲಿ ಇಲ್ಲದಿರುವಾಗ ಈ ಮಾತುಗಳನ್ನು ಬರೆದಿದ್ದೇನೆ ಪೂರ್ಣ ಕ್ರಮಕ್ಕೆ ಬರಬೇಕು ಇವತ್ತು ಕ್ರಮ ಇಲ್ಲದ ಅನುಭವದಲ್ಲಿ ಇದೀರಾ ಬಲಹೀನರಾಗಿದ್ದೀರಾ ಆಮೇಲೆ ದೇವರ ಬಲದ ಕುರಿತು ನಿಮಗೆ ಯಾವ ಆಲೋಚನೆಗಳಿಲ್ಲವಾ ಅಲ್ಲಿ ಲೋಯ ನಂಬಿಕೆ ಇಲ್ಲವ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪೂರ್ಣ ಸ್ಥಿತಿಗೆ ನಾನು ತಿರುಗಿ ಬರುವಂತೆ ಪ್ರಾರ್ಥನೆ ಮಾಡಿ ಹಾಲೆಲ್ಲ ಹೇಳಬೇಕು ಯೇಸಪ್ಪ ನನ್ನ ಪೂರ್ಣ ಸ್ಥಿತಿಗೆ ನೀನು ತರಬೇಕು ಹಾಲೆಲ್ಲೂ ಯಾ ನಾನು ಅರ್ಧ ಸ್ಥಿತಿಯಲ್ಲಿ ಈಗ ಆ ಎರಡು ಕಾಲಲ್ಲಿದ್ದ ಆ ಎರಡು ದೋಣಿಯಲ್ಲಿ ಕಾಲಿಟ್ಟ ಪರಿಸ್ಥಿತಿಯಲ್ಲಿ ಇದ್ದೇನೆ ನಾನೀಗ ಅಪ್ಪ ನನ್ನ ಬದಲಾವಣೆ ಮಾಡು ನನ್ನ ಪೂರ್ಣ ಸ್ಥಿತಿಗೆ ಬರಬೇಕು ಹಾಲೆಲ್ಲೂಯ್ಯ ಪೂರ್ಣ ಕ್ರಮಕ್ಕೆ ನಾನು ಬರಬೇಕು ಆಮೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ ಹಲೆಲುಯ್ಯ ಆಗಿರುವಾಗ ಹಲೆಲುಯ್ಯ ಅಲ್ಲಿ ಹೇಳುತ್ತಾ ಉಂಟು ಹತ್ತನೇ ವಾಕ್ಯ ನಿಮ್ಮನ್ನು ಕೆಡವಿ ಹಾಕುವುದಕ್ಕಲ್ಲ ಕಟ್ಟುವುದಕ್ಕಾಗಿ ಕರ್ತನು ನನಗೆ ಕೊಟ್ಟಿರುವ ಅಧಿಕಾರದ ಪ್ರಯೋಗದಲ್ಲಿ ನಿಮ್ಮ ಬಳಿಗೆ ಬಂದಾಗ ಕಾಟಿ ತೋರಿಸೋದಕ್ಕೆ ಅವಕಾಶ ಇರಬಾರದು ಅಪೇಕ್ಷಿಸುತ್ತೇನೆ ನೋಡಿ ನಿಮ್ಮನ್ನು ಕೆಡವಿ ಹಾಕುವುದಕ್ಕಲ್ಲ ಕಟ್ಟುವುದಕ್ಕಾಗಿ ಹಳೆ ದೇವರು ಅವನ್ನು ಕೆಡವಿ ಹಾಕೋದು ಇಷ್ಟಪಡೋದಿಲ್ಲ ದೇವರನ್ನ ಕಟ್ಟಕ್ಕೆ ಇಷ್ಟಪಡೋದು ನೀ ದೇವರು ನಿಮ್ಮ ರೋಗಿಯಾಗಿ ಬೀಳ್ಬೇಕಂತ ದೇವರಿಗೆ ಇಷ್ಟ ಇಲ್ಲ ಹಾಲಲ್ಲುಯ್ಯ ಶರೀರದಲ್ಲೊಂದು ರೋಗ ಬರುವಾಗಲೂ ಪ್ರಿಯರೇ ನಾನು ಹೇಳೋಕ್ಕೆ ಇಷ್ಟಪಡುತ್ತೇನೆ ನಂಬಿ ನನ್ನನ್ನು ಬಲಪಡಿಸೋ ಕ್ರಿಸ್ತನನ್ನು ಒಟ್ಟಿಗಿದ್ದಾನೆ ಅಂಬುದಾಗಿ ನಂಬಿ ಪ್ರೊಕ್ಲೇಮ್ ಮಾಡಿ ಅದನ್ನು ಹಾಲೆಲ್ಲುಯ್ಯ ಅದನ್ನು ಹೇಳಿಕೊಳ್ಳಿ ಅದನ್ನು ಪರಿಶೋಧನೆ ಮಾಡಿಕೊಳ್ಳಿ ಹಾಲಲಿಯ ಹಾಗಿರುವಾಗ ಆಮೇಲೆ ಇಲ್ಲಿ ಪೌಲ್ ಹೇಳೋ ಪ್ರಕಾರ ಆಮೇಲೆ ಪೂರ್ಣ ಕ್ರಮ ಇವತ್ತು ನಾವೆಲ್ಲ ಕ್ರಮಕ್ಕೆ ಬರ್ತಾ ಇಲ್ಲ ನಾವೊಂದು ಪೂರ್ಣ ಕ್ರಮಕ್ಕೆ ಬರಬೇಕು ಹಲ್ಲೆಲ್ಲೂಯ್ಯ ಈ ಕ್ರಮ ಅಂತ ಹೇಳುವಾಗ ನೀವು ತಿಳಿಬೇಕು ಅದರಲ್ಲಿ ಏಸು ಕ್ರಿಸ್ತನ ಆ ಒಂದು ಸ್ಥಾನ ಮೊದಲನೇದಾಗಿರಬೇಕು ಹಾಲಲುಯ್ಯ ಏಸು ಕ್ರಿಸ್ತನ ಮೊದಲ ಆದ್ಯತೆ ಆಮೇಲೆ ಕೊಡಬೇಕು ಹಾಲೆಲುಯ ಅದಕ್ಕೆ ಪ್ರಾರ್ಥನೆ ಮಾಡಿ ಅಪ್ಪ ನನ್ನ ರೋಗಕ್ಕೆ ನಾನು ಮೊದಲ ಆದ್ಯತೆ ಕೊಡದೆ ನಾನು ನಾನು ಮೊದಲ ಆದ್ಯತೆ ಕೊಡುತ್ತೇನೆ ಕೆಲವು ರೋಗ ಬಂದರೆ ರೋಗಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ ನೋ ನಿನ್ನಲ್ಲಿ ಜೀವಿಸುವ ಕ್ರಿಸ್ತನಿಗೆ ಮೊದಲ ಆದ್ಯತೆ ನೀನು ಕೊಟ್ಟರೆ ನಿನ್ನ ರೋಗ ಅದು ಮಾಯವಾಗುತ್ತೆ ಅದು ಸೌಖ್ಯವಾಗುತ್ತೆ ಪ್ರಿಯರೇ ರೀ ನಾವು ರೋಗಕ್ಕೆ ಆದ್ಯತೆ ಕೊಡ್ತಾ ಇರುವಾಗ ಹಾಲಲೂಯ್ಯ ಆ ರೋಗ ಮತ್ತು ಅದು ಭಾರವುಳ್ಳದಾಗಿ ಮಾರ್ಪಡುತ್ತೆ ಬಟ್ ಕ್ರಿಸ್ತನಿಗೆ ನೀನು ಮೊದಲ ಆದ್ಯತೆ ಕೊಟ್ಟರೆ ನಿನ್ನ ರೋಗ ಅದು ಹಗೂರವಾಗುತ್ತಾ ಇರುತ್ತೆ ಹಾಲೆಲ್ಲೂಯ್ಯ ಅದು ಸೌಖ್ಯವಾಗುತ್ತಾ ಇರುತ್ತೆ ಅವನು ಹೇಳ ನಿಮ್ಮ ಪೂರ್ಣ ಕ್ರಮಕ್ಕೆ ನೀವು ಬರಬೇಕು ಅದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ನೀವು ಕೂಡ ಪ್ರಾರ್ಥನೆ ಮಾಡಿ ಹಾಲೆಲ್ಲೂಯ್ಯ ಕರ್ತನು ಏನು ನಿಮ್ಮನ್ನು ಕಡಿಮೆ ಹಾಕೋದಕ್ಕಲ್ಲ ಕಟ್ಟೋದಕ್ಕಾಗಿ ಆಮೇಲೆ ಇವತ್ತು ಯೇಸು ಕ್ರಿಸ್ತು ನಿಮ್ಮನ್ನು ಕಟ್ಟುತ್ತಾನೆ ಆತನ ಶಕ್ತಿಯಿಂದ ನಿಮ್ಮನ್ನು ಕಟ್ಟುತ್ತಾನೆ ಆತನ ಆಲೋಚನೆ ನಿಮ್ಮನ್ನು ಕಟ್ಟುತ್ತಾನೆ ಆ ಕಟ್ಟುವಿಕೆಲಿ ನೀವು ಕೂಡ ಮುಂದೆ ಬರಬೇಕೆಂಬುದೇ ನನ್ನ ಆಲೋಚನೆ ಕೂಡ ಹಲಲು ನಾವೆಲ್ಲ ಒಟ್ಟಾಗಿ ಪ್ರಾರ್ಥನೆ ಮಾಡುವ ನಾವೊಂದು ಪೂರ್ಣ ಕ್ರಮಕ್ಕೆ ಬರೋಕ್ಕೆ ಪ್ರಾರ್ಥನೆ ಮಾಡುವ ಆ ದೇವರ ಬಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಕ್ರಿಸ್ತನೊಂದಿಗೆ ಆ ದೇವರ ಬಲದಲ್ಲಿ ಜೀವಿಸುವಾಗ ಪೂರ್ಣ ಕ್ರಮದಲ್ಲಿ ನಾವು ಬರುವ ಪ್ರೇರೇ ಹಲಲುಯ ನಮ್ಮನ್ನು ಒಪ್ಪಿಸಿ ಕೂಡ ಸಮರ್ಪಿಸೋ ಪ್ರಾರ್ಥಿಸುವ ತಂದೆ ಅಯ್ಯ ಈ ಒಂದು ಒಳ್ಳೆಯ ಸ್ತೋತ್ರ ನಿನ್ನ ಪಾದಪೀಠದಲ್ಲಿ ಕೇಳಿದ ಸ್ತೋತ್ರ ಇವತ್ತು ಯಾರಾದರೂ ಪೂರ್ಣ ಕ್ರಮಕ್ಕೆ ಬರದೇ ಎಂದವರಿದ್ದಾರೆ ಅವರ ರೋಗದ ವಿಷಯದಲ್ಲಾಗಲಿ ಅವರ ಚಿಂತೆ ವಿಷಯದಲ್ಲಿ ಅವರ ಭಾರದ ವಿಷಯದಲ್ಲಿ ಓ ಯಾಕೆ ಯಾಕೆ ಎಂಬುದು ಕ್ವಶನ್ ಮಾಡ್ತಾ ಇರೋರಾದರೆ ರೋಗದ ವಿಷಯದಲ್ಲಿ ಅವರು ಚಿಂತೆ ಮಾಡ್ತಾ ಇದ್ದಾರೆ ಇಲ್ಲ ನನ್ನಲ್ಲಿ ಒಬ್ಬ ಕ್ರಿಸ್ತನಿದ್ದಾನೆ ಎಂಬುದಾಗಿ ಆಮೇಲೆ ತಿಳಿದು ಕ್ರಿಸ್ತನಿಗೆ ಮೊದಲು ಆದಿತ್ಯ ಕೊಡುವ ಮುಖಾಂತರವಾಗಿ ಒಂದು ಪೂರ್ಣ ಕ್ರಮಕ್ಕೆ ಬರುವಂತೆ ಅಪ್ಪ ನಾನು ಪ್ರಾರ್ಥಿಸುವನಾಗಿದ್ದೇನೆ ಅಪ್ಪ ಇವರನ್ನ ಕಟ್ಟುವುದಕ್ಕೆ ನೀನು ಬಂದಿದ್ದೀಯಪ್ಪ ಅಪ್ಪ ಇವರನ್ನ ಕೆಡುವುದಕ್ಕಲ್ಲಪ್ಪ ಇದರಲ್ಲಿ ಇವರನ್ನ ಕಟ್ಟಿ ನಿಲ್ಲಿಸಬೇಕಾಗಿ ನಾನು ಬೇಡುತ್ತಾ ಇದ್ದಾನೆ ಇವತ್ತು ಈ ವಾಕ್ಯ ಕೇಳುವ ಯಾರ ರೋಗಿಗಳಿದ್ದಾರೆ ಅವರಿವತ್ತು ಸೌಖ್ಯವಾಗಲಿ ಯಾರೇ ಭಾರದಲ್ಲಿದ್ದರೆ ಅವರು ಸೌಖ್ಯವಾಗಲಿ ಅಪ್ಪ ಅವರ ದೊಡ್ಡ ಬಿಡುಗಡೆ ಕೊಡಪ್ಪ ಕ್ರಿಸ್ತು ನನ್ನಲ್ಲಿದ್ದಾನೆ ನಾನು ಸೌಖ್ಯಗೊಂಡಿದ್ದೇನೆ ಎಂಬುದಾಗಿ ಹೇಳುವಂತೆ ಅವರ ಶಕ್ತೀಕರಿಸಬೇಕಾಗಿ ಬೇಡುತ್ತೇನೆ ಈ ವಾಕ್ಯ ಅವರನ್ನ ಶಕ್ತೀಕರಿಸಿದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳಿದಕ್ಕಾಗಿ ಬಂದನೆ ಯೇಯಸ್ಸು ನೆಸ್ಸಲ್ಲಿ ತಂದೆಯಾದ ದೇವರೇ ಆಮೇಲೆ ಗೊಡ್ ನನ್ನ ಏಸು ಇನ್ನು ಬೇಗನೆ ಬರುವ ಏಸು ನನ್ನ ಏಸು ಇನ್ನು ಬೇಗನೆ ಬರುವ ಪರಲೋಕದಿಂದ ಇದು ಬಂದು ನಮ್ಮನ್ನು ಕರೆದೊಯ್ಯುವ ಪರಲೋಕದಿಂದ ಇದು ಬಂದು ನಮ್ಮನ್ನು ಕರೆದೊಯ್ಯುವ ಏಸು ನನ್ನ ಏಸು ಇನ್ನು ಬೇಗನೆ ಬರುವ ಏಸು ನನ್ನ ಏಸು ಇನ್ನು ಬೇಗನೆ ಬರುವ